ಬಿ ಜೆ ಪಿಯಲ್ಲಿರ್ತಕ್ಕಂಥ ನಾಯಕರುಗಳು ಸ್ನೇಹಿತರೇನಿದ್ದೀರಿ, ನಾನು ಹಲವಾರು ರೀತಿಯಲ್ಲಿ 2008-09 ಸಂಘರ್ಷ ಸ್ವಲ್ಪ ನಾವು ಮಾಡಬೇಕಂತ ಅನಿವಾರ್ಯತೆ ನಮಗೆ ಬಂದಾಗ ಆಗಲೂ ನನ್ನನ್ನು ಪ್ರೀತಿಯಿಂದ ಕಂಡಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ 100ಕ್ಕೆ 90 ಭಾಗ ನನ್ನ ಬಿ ಜೆ ಪಿಯ ಸ್ನೇಹಿತರುಗಳು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂತ ಗುರುತಿಸ್ಲಿಕ್ಕೆ ಕಾರಣ 2006 ಹಿರಿಯರಾದಂಥ ಯಡಿಯೂರಪ್ಪನವರು ನಾವು ಇಬ್ಬರು ಜೊತೆಗೂಡಿ ಅತ್ಯಂತ ಉತ್ತಮವಾದಂಥ ಒಂದು ಸರ್ಕಾರ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಿರೂಪಿಸಿದಂಥ ದಿನ ಅದು. ವಿಜಯೇಂದ್ರ ಅವರು ಹೇಳಿದಂಥ ರೀತಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅನುಮತಿ ನನಗೆ ಸಿಕ್ಕಿರಲಿಲ್ಲ. ಆದರೆ ಅವತ್ತಿನ ಒಂದು ರಾಜಕೀಯದ ಸನ್ನಿವೇಶಗಳೇನಿತ್ತು, ಅನಿವಾರ್ಯವಾಗಿ ನಮ್ಮ ಶಾಸಕ ಮಿತ್ರಗಳು ದೇವೇಗೌಡರು ಚುನಾವಣೆಗೆ ವಿಧಾನಸಭೆಯ ವಿಸರ್ಜನೆ ಮಾಡಿ ಹೋಗ್ತಕ್ಕಂಥ ನಿರ್ಣಯ ಮಾಡಿದಾಗ ಎಲ್ಲ ಪಕ್ಷಗಳ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಶಾಸಕ ಮಿತ್ರರು ಒಂದು ಮೈತ್ರಿ ಸರ್ಕಾರವನ್ನು ಮಾಡ್ತಕ್ಕಂಥದ್ದಕ್ಕೆ ನನ್ನ ಮೇಲೆ ಒತ್ತಡ ಆಗದಂಥದ್ದೇನಿದೆ. ಅವತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬಿ ಜೆ ಪಿಯ ಶಾಸಕ ಮಿತ್ರರೆಲ್ಲ ಜೊತೆಗೂಡಿ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಯಿತು. ಅವತ್ತಿನ ನನ್ನ ಉದ್ದೇಶ ಇದ್ದಂಥದ್ದು ತಾತ್ಕಾಲಿಕವಾದಂಥ ಸರ್ಕಾರ ಅದಾಗಬಾರದು, ಈ ಮೈತ್ರಿ ಶಾಶ್ವತವಾಗಿ ರಾಜ್ಯದಲ್ಲಿ ಮುಂದುವರಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಅಪೇಕ್ಷೆ ಇಟ್ಕೊಂಡಂಥ. ಬಸವರಾಜ ಬೊಮ್ಮಾಯಿಯವರು ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಆದರೆ ಹಲವಾರು ರೀತಿಯ ರಾಜಕೀಯದ ಬೆಳವಣಿಗೆಗಳು ಆ ಒಂದು ಮೈತ್ರಿ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೂ ಸಹ ಕೆಲವರು ತಪ್ಪು ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಆ ಹಿನ್ನಡೆ ಏನಾಯಿತು ಅದರಿಂದ ಈ ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಕಳೆದ 2008 ಇಲ್ಲಿಯವರೆಗೆ ರಾಜಕಾರಣ ನಾವೇನು ಕಂಡಿದ್ದೇವೆ. ಬಹುಶಃ 2018 ಮೈತ್ರಿ ಸರ್ಕಾರ ನಾವು ನೀವು ಸೇರ್ ಮಾಡಿದರೆ ನಮ್ಮ ಹಳೆಯ ಸಂಬಂಧ ಏನಿತ್ತು, ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಇರ್ತಿದ್ದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿ ಜೆ ಪಿ ಜೆ ಡಿ ಎಸ್ನ ಸರ್ಕಾರವೇ ಮುಂದುವರಿಯುತ್ತೆ, ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವೆಲ್ಲ ಯಾವುದೋ ಒಂದು ವಿಧಿಯ ಆಟಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.